ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ಸ್ ಡೇ ಶುಭಾಶಯಗಳು. ಸೊ ಮದರ್ಸ್ ಡೇ ಸ್ಪೆಷಲ್ ಫಸ್ಟ್ ಟೈಮ್ ನನ್ನ ಲೈಫ್ ನಲ್ಲಿ ನನ್ನ ತಾಯಿಗೆ ತುಂಬಾ ಇಷ್ಟವಾಗಿರೋದೊಂದು ಸ್ವೀಟ್ ಬಾಸುಂದಿನ ಟ್ರೈ ಮಾಡ್ತಾ ಇದೀನಿ. ರೆಡಿ ಗರ್ಲ್ಸ್? ಫಸ್ಟ್ ಹಾಲ್ನ ಹಾಕೊಂಡು ಚೆನ್ನಾಗಿ ಕುದಿಸಬೇಕು, ಚೆನ್ನಾಗಿ ಕಾಯಿಸಬೇಕು. ನೋಡಿ ಹಾಲ್ ಹಾಕೊಂಡ್ರೆ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಬಟ್ ಹಾಲ್ ಹಾಕಿ ಕಾಯಿಸ್ತಾ ಇರೋದ್ರಿಂದ ಸ್ಟಾರ್ಟ್ ಮಾಡಿದೀನಿ. ಹಾಲ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಫಸ್ಟ್ ಚೆನ್ನಾಗಿ ಕುದಿಸಬೇಕು. ಯೂಟ್ಯೂಬ್ ಅಲ್ಲಿ ಒಬ್ರು ಮೇಡಮ್ ಹೇಳಿದ್ದಾರೆ, ಅವ್ರು ಹೇಳಿರೋದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ ಇದೀನಿ. ಚೆನ್ನಾಗಿ ಕುದಿಬೇಕು, ಇನ್ನೂ ಚೆನ್ನಾಗಿ ಕುದ್ದು ಕುದ್ದು ಕುದಿಬೇಕು. ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ಬಂದು ಅಪ್ಡೇಟ್ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ಸೊ ನೆಕ್ಸ್ಟ್ ಲೆವೆಲ್ ಇಲ್ಲಿ ನೋಡಿ, ಇಲ್ಲಿ ಸೈಡ್ಸ್ ಅಲ್ಲೆಲ್ಲ ಹಿಂಗೆ ಪೆಟ್ಟಿರುತ್ತೆ, ಇದನ್ನೆಲ್ಲ ಯು ಶುಡ್ ಹಿಂಗೆ ಇದು ಮಾಡ್ಕೋಬೇಕು. ಅದನ್ನ ಸೀದದಕ್ಕೆ ಬಿಡಬಾರ್ದು, ಸೀದದಕ್ಕೆ ಬಿಟ್ರೆ ಟೇಸ್ಟ್ ಹೊಟ್ಟೋಗುತ್ತೆ ಅಂತ ನಮ್ಮ ಯೂಟ್ಯೂಬ್ ಮೇಡಮ್ ಹೇಳಿದ್ದಾರೆ. ಹಾಗೆ ಚೆನ್ನಾಗಿ ಕಾಯ್ತಾ ಇರಬೇಕಾದ್ರೆ ಕಲರ್ ಚೇಂಜ್ ಆಗುತ್ತಂತೆ. ಇದು ನೋಡೋಣ, ಕೇಸರಿ ಹಾಕೋಬೇಕು ನಿಮ್ಮ ಇದಕ್ಕೆ ತಕ್ಕ ಒಂದಿಷ್ಟು ಕೇಸರಿ. ಕೇಸರಿ ಹಾಕೊಂಡು ಮಾಡೋ ಮಗಳ ನೋಡಿ, ಇಲ್ಲಿ ಕಲರ್ ಬಿಡ್ತಾ ಇದೆ, ಕಲರ್ ಗಾಟ್ ಚೇಂಜ್. ಎಸ್, ಇಂಪಾರ್ಟೆಂಟ್ ಇಲ್ಲಿ ನೋಡಿ, ಬಾದಾಮಿ ಅಂಡ್ ಗೋಡಂಬಿನ ನಾವು ಸ್ವಲ್ಪ ಎಲ್ಲ ಕಟ್ ಮಾಡಿಕೊಂಡು ಈ ತರ ಈ ತರದಲ್ಲಿ ಮಾಡಿ ಇಟ್ಟಿರ್ತೀವಿ. ಇದನ್ನ ಬಾಸುಂದಿಗೆ ಹಾಕ್ಬೇಕು. ಎಸ್, ನೋಡಿ ಇವಾಗ ಅವಾಗಿಂದ ಬಾಯ್ಲಿಂಗ್ ಇದು ಕಡಿಮೆ ಆಗಿದೆ, ಕಲರು ಚೇಂಜ್ ಆಗಿದೆ. ಈ ಕೆನೆನ ಹಿಂಗೆ ತಕ್ಕೊಂತ ಇರಬೇಕು, ಆದ್ಮೇಲೆ ನಾವು ಸಕ್ಕರೆ ಹಾಕ್ಬೇಕು. ಇದು ಈ ಸ್ಟೇಜ್. ಈಗ ಶುಗರ್ನ ಆಡ್ ಮಾಡಬೇಕು. ಸಕ್ಕರೆ ನಿಮ್ಮ ಇದಕ್ಕೆ ತಕ್ಕ ಒಂದು ಹಾಲಿಗೆ ಎಷ್ಟು ಹಾಕಿದೀವಿ ಅಷ್ಟು ಅಂದಾಜ ಮೇಲೆ ಇದು ಮಾಡ್ಬಿಟ್ಟು ಮತ್ತೆ ಕಾಯಿಸ್ಬೇಕು. ಅಂಡ್ ನಾನ್ ಸ್ಟಿಕ್ ಈ ತವದಲ್ಲಿ ಮಾಡಿದ್ರೆ ಬೆಟರ್, ಯಾಕೆಂದ್ರೆ ಜಾಸ್ತಿ ಈ ಕೆನೆ ಸಿದ್ದಕ್ಕೆ ಅವಕಾಶಗಳಿರೋದಿಲ್ಲ, ಅದ್ರಲ್ಲಿ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಮತ್ತೆ ಕಾಯಿಸ್ಬೇಕು. ಬಾಸುಂದಿ ಈಗ ಆಲ್ಮೋಸ್ಟ್ ಆಗಿದೆ, ಇದನ್ನ ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಸೊ ಇದು ಬಾಸುಂದಿ. ಹ್ಯಾಪಿ ಮದರ್ಸ್ ಡೇ ಮಾ. ಸೊ ನಿಮಗೆ ಭಾಳ ಇಷ್ಟ ಆಗ್ಬಿಟ್ಟು ಇದನ್ನ ಮಾಡಿದ್ದು. ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ.